ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವನ್ನೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ, ಕ್ಷೇತ್ರದ ಜನಪ್ರತಿನಿಧಿಯ, ಜನ ನಾಯಕರ ವಿಚಾರಗಳನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್, ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದ ಮಾಗೋಡು ಗ್ರಾಮ ಪಂಚಾಯಿತಿಯ 2015-20 ಅವಧಿವರೆಗೂ ಉಪಾಧ್ಯಕ್ಷತೆ ಸ್ಥಾನವನ್ನು ಪಡೆದು ಮತ್ತು 2020 ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜನಾಪೇಕ್ಷೆ ಪ್ರಕಾರ ಮತ್ತೊಮ್ಮೆ ಸದಸ್ಯರು ಆಗುವ ಸಾಧ್ಯತೆಗಳನ್ನು ಹೊಂದಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಅವರ ಯಜಮಾನರಾದ ಸುಮಾರು 2000 ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಸಾರ್ವಜನಿಕರಿಗಾಗಿ ಹಲವಾರು ವರ್ಷಗಳಿಂದ ಸಮಾಜ ಸೇವೆಗಳಲ್ಲಿ ತೊಡಗೊಂಡಿರತಕ್ಕಂತಹ ಸನ್ಮಾನ್ಯ ಶ್ರೀ ದೇವರಾಜ್ ಪೀನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್, ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಪ್ರಥಮ ಬಾರಿ ನಾನು ಮೇಡಮ್ ಕಡೆ ಬರ್ತಾ ಇದ್ದೇನೆ. ಮೇಡಮ್ ಅವರೇ, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ತೇನೆ. ನನ್ನ ಹೆಸರು ವಿಜಯಲಕ್ಷ್ಮಿ, ಮಾಗೋಡು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆಗಿದ್ದೆ. ಅಲ್ಕೂರು ನಂದು. ನನ್ನ ತಂದೆಯವರು ಕೂಡ VSS ಅಲ್ಲಿ ಸದಸ್ಯರಾಗಿದ್ದಾರೆ. ಮಾಗೋಡು ರತ್ನಸಂದ್ರ ಪಂಚಾಯಿತಿಯಲ್ಲಿ ಕೂಡ ಅವರು 3 ಸದಸ್ಯರಾಗಿದ್ದರು. ನಮ್ಮ ಮಾವರು ಕೂಡ ಸಹ VSS ಅಲ್ಲಿ ಸದಸ್ಯರಾಗಿದ್ದಾರೆ. ಸರಿ ಮೇಡಮ್ ಅವರೇ, ತಾವು ಈ ಬಾರಿ ಮೊದಲನೇ ಸರಿ 2015-20 ಅವಧಿಯಲ್ಲಿ ಸದಸ್ಯರಾಗಿದ್ದೀರಿ. ನಿಮ್ಮ ಹೊಸ ಅನುಭವ ಗ್ರಾಮ ಪಂಚಾಯಿತಿಯಲ್ಲಿ, ಅದರಲ್ಲೂ ಕೂಡ ನಿಮಗೆ ಒಂದು ಉಪಾಧ್ಯಕ್ಷತೆ ಸ್ಥಾನ ಕೊಟ್ಟಾಗ ತಮ್ಮ ವೈಯಕ್ತಿಕವಾಗಿ ತಮ್ಮ ಮನಸ್ಸು ಹೆಂಗ ಅನಿಸ್ತು? ಅವಾಗ ಏನಾರ ಹೆದರಿಕೆ ಅಥವಾ ಏನಾರ ಖುಷಿ ಯಾವ ರೀತಿ? ನನಗೆ ಆ ಸ್ಥಾನ ಸಿಕ್ಕಾಗ ಹೇಗೆ ನಿಭಾಯಿಸ್ಬೇಕು, ಇದು ಹೆಂಗೆ ಹಳ್ಳಿಗಳಗಡೆಗೆ ಹೋದಾಗ ಹೆಂಗೆ ಯಾವ ತರ ರೆಸ್ಪಾನ್ಸ್ ಮಾಡ್ಬೇಕು, ಜನಗಳಿಗೆ ಯಾವ ತರ ಹೇಳ್ಬೇಕು ಅಂತ ಸ್ವಲ್ಪ ಭಯ ಇತ್ತು. ಆಮೇಲೆ ಸ್ಟಾರ್ಟಿಂಗು ಗ್ರಾಮ ಸಭೆ ಈ ಥರಕ್ಕೆಲ್ಲ PDO ಸರ್, ಶಿವರಾಮ್ ಸರ್ ಕರ್ಕೊಂಡು ಹೋದ್ರು. ಅವಾಗ ನನಗೆ ಅಲ್ಲಿ ಜನಗಳು ನೋಡಿ ಒಂಥರ ನನಗೆ ಒಂಥರ ಹುಮ್ಮಸ್ಸು ಬಂತು. ನಾನು ಜನಗಳ ಸೇವೆ ಮಾಡಬೇಕು, ನಾನು ಕೈಲಾದಷ್ಟು ಜನಗಳಿಗೆ ಕೆಲಸಗಳು ಮಾಡಿಕೊಡ್ಬೇಕು, ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಾಡಬೇಕು ನನಗೆ ಅಂತ ಒಂಥರ ಹುಮ್ಮಸ್ಸು ಬಂತು. ಈಗಲೂ ಸಹ ನನಗೆ ಗ್ರಾಮ ಪಂಚಾಯಿತಿಲಿ ಜನಗಳು ಸಹ ಹೇಳ್ತಾ ಇದ್ದಾರೆ, ನಮ್ಮ ಊರಿನ ಮುಖಂಡರುಗಳು, ಅವರ ನಿರ್ಧಾರದ ಮೇಲೆ ನಿಂತಿದ್ದೀನಿ. ತಿರ್ಗ ನಮ್ಮತ್ತೆ ನಮ್ಮ ಯಜಮಾನರು ಸಹ ಅವರು ಏನು ಹೇಳ್ತಾರೆ, ಜನಗಳು ಹೇಳಿದ್ದಕ್ಕೆ ನಾವು ಬದ್ಧರಾಗಿದ್ದೇವೆ. ಅವರು ನಿಂತ್ಕೊಳ್ಳ್ರಿ ಏನು ಅಂತ ಊರಿನ ಮುಖಂಡರು ಭರವಸೆ ಕೊಟ್ಟರೆ ನಾವು ಮುನ್ನುಗ್ತೀವಿ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಳ್ತಾ ಬರ್ತೇವೆ. ಒಂದು ನೀರಿನಲ್ಲಾಗಲಿ, ಒಂದು ಬೀದಿ ದೀಪದಲ್ಲಾಗಲಿ, ಒಂದು ರೋಡ್ ಸೌಕರ್ಯಗಳಲ್ಲಿ ಸಂಪೂರ್ಣವಾಗಿ ತಾವು ಬಗೆಹರಿಸಿ ಕೆಲಸ ಮಾಡಿದ್ರಿ, ತುಂಬಾ ಸಂತೋಷ. ತಮ್ಮ ಯಜಮಾನರು, ಯಾಕಂದ್ರೆ ತಮಗೆ ಹೊಸ ಅನುಭವ, ತಮಗೆ ಜಾಸ್ತಿ ರಾಜಕೀಯದ ಬಗ್ಗೆ ಗೊತ್ತಿರಲಿಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗಿದ್ದಂಥವ್ರು ಅಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ, ಸತ್ಯನ? ನಿಮ್ಮ ತಂದೆಯವರು ಮನೆಯಿಂದನೇ ತಾವು ಏನಾದರೂ ಸಮಾಜ ಸೇವೆಗಳಲ್ಲಿ ತೊಡಸ್ಕೊಂಡಿದ್ದೀರಾ ಅಥವಾ ನಿಮ್ಮ ವಿವಾಹ ಆದ್ಮೇಲೆ ತಮ್ಮ ಯಜಮಾನರ ಜೊತೆಗೇನೆ ತಾವು ಹೊರಟಿರೋದು? ಅಲ್ಲೂ ಸಹ ನಮ್ಮ ತಂದೆಯವರು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಮೂರು ಬಾರಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ರು. ಅವಾಗಲೂ ಕೂಡ ನನಗೆ ಜನಗಳ ನಮ್ಮ ತಂದೆ ಥರನೇ ನಾನು ಜನಗಳ ಸೇವೆ ಮಾಡಬೇಕು, ನನ್ನ ಕೈಲಾದಷ್ಟು ಜನಗಳಿಗೆ ಸಹಾಯ ಮಾಡಬೇಕು ಅಂತ ಮೊದಲಿಂದನೂ ನನಗೆ ಮನಸ್ಸಲ್ಲಿತ್ತು ಸರ್. ಮನಸ್ಸಲ್ಲಿತ್ತು, ಅವಕಾಶ ಸಿಕ್ಕಿರಲಿಲ್ಲ ನನಗೆ. ಅಂದ್ರೆ ಇವತ್ತು ತಾವು ಆಯ್ಕೆಯಾಗಿ ಬಂದ್ಮೇಲೆ ಒಂದು ಒಳ್ಳೆ ಹುದ್ದೆ ಸಿಕ್ಕಿತು, ಉಪಾಧ್ಯಕ್ಷದ ಸ್ಥಾನ. ಆ ಸ್ಥಾನದಲ್ಲಿ ಬಂದಾಗ ನಮಗೆ ಪ್ರಾರಂಭದಲ್ಲಿ ತಮ್ಮ ಒಂದು ಟೆನ್ಷನ್ ಬೇರೆ ಆಯ್ತು, ಹೆದರಿಕೆ ಆಯ್ತು ತಾವೇ ಹೇಳಿದ್ರಿ. ತಮ್ಮ ಯಜಮಾನರು ತಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರ, ಜೊತೆಗೆ ಓಡಾಡ್ತಾ ಇದ್ರ ಅಥವಾ ಕೆಲಸ ಕಾರ್ಯಗಳಿಗೆ ತಮ್ಮ ಜೊತೆಗೆ ಸ್ಪಂದಿಸ್ತಾ ಇದ್ರ? ನಮ್ಮ ಏನೇ ಒಂದು ಮೀಟಿಂಗ್ ಆಗ್ಲಿ ಏನೇ ಒಂದು ಸಹಾಯ ನನ್ನ ಜೊತೆಯಲ್ಲೇ ಸಹ ಅವರು ಬಂದು ಸಹಾಯ ಮಾಡ್ತಾ ಇದ್ದಾರೆ. ಅವರೇ ನನಗೆ ಧೈರ್ಯ ಹೇಳ್ತಾ ಇದ್ರು, ಈ ತರ ಮಾಡು,
ಈ ತರ ಮಾಡು ಜನಗಳಿಗೆ ಅಂತ ಅವರು ನನಗೆ ಸಹಕಾರ ಕೊಟ್ಟಿದ್ದಾರೆ ಸರ್ ತುಂಬಾ ಸಂತೋಷ ಆಯ್ತು ಮೇಡಂ ತಮ್ಮ ಯಜಮಾನರು ಕೂಡ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಅವರ ಹತ್ರ ಕೆಲವು ಒಂದು ವಿಚಾರಗಳನ್ನು ನೇರವಾಗಿ ನಾವು ಕೇಳೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸರ್ ತಮ್ಮ ಹತ್ರ ಮಾತಾಡೋಕ೿ಂತ ಮುಂಚೆ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಕೊಡಬೇಕಂತ ಇದೆ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ನಾನು ಅಲ್ಕೂರು ದೇವರಾಜ್ ಪಿ ನಮ್ಮ ತಂದೆಯ ಹೆಸರು ಪುಟ್ಟನಾಯಕ ತಾಯಿಯ ಹೆಸರು ಲಕ್ಷ್ಮಮ್ಮ ಲಕ್ಷ್ಮಿ ದೇವಮ್ಮ ನಾನು ನಮ್ಮ ನಮ್ಮ ಪತ್ನಿ ಪತ್ನಿಯ ಪತ್ನಿ ನಮ್ಮ ಪತ್ನಿಯರಾದ ವಿಜಯಲಕ್ಷ್ಮಿ ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ಮಾಡಿ ಉಪಾಧ್ಯಕ್ಷರ ಸ್ಥಾನ ನಮ್ಮ ಸದಸ್ಯರು ಒಂದು ಕೊಟ್ಟಾಗ ಅದಕ್ಕೆ ಅವರು ಕೆಲಸಗಳಿಗೆ ನಮ್ಮ ಮನೆ ನಮ್ಮ ಊರಿನ ಕೆಲಸಗಳಿಗೆ ನಾವು ಅವರಿಗೆ ಸಪೋರ್ಟ್ ಕೊಟ್ಟುಕೊಂಡು ಈ ತರ ಮಾಡಬೇಕು ಅಂತಂದೆ ಸಹಾಯಕರಾಗಿ ಸಹಾಯಕರಾಗಿ ನಾವು ಇದ್ದೀವಿ ತುಂಬಾ ಸಂತೋಷ ಆಯ್ತು ನೇರವಾಗಿ ನಾನು ನಿಮಗೆ ನೇರವಾಗಿ ಕೇಳೋದಾದ್ರೆ ಯಾಕಂದ್ರೆ ಮೇಡಂ ಅವರಿಗೆ ಮೊದಲನೇ ಅವಧಿ ಮೊದಲನೇ ಒಂದು ಹೊಸ ಅನುಭವ ತಾ ಒಂದು 20 ವರ್ಷದಿಂದ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಸಮಾಜ ಸೇವೆಗಳಲ್ಲಿ ತೊಡಗೊಂಡಿದೆ ಹೌದು ಸರ್ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೇ ಇಲ್ಲ ಇಲ್ಲ ಸರ್ ತಾವು ಈ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಯಾವ ರೀತಿಯಿಂದ ಸೇವೆಗಳನ್ನು ಸಲ್ಲಿಸ್ತಾ ಬಂದ್ರಿ ಏನೇನ್ ಸೇವೆಗಳನ್ನು ಸಲ್ಲಿಸ್ತಾ ಇದ್ರಿ ಸರ್ ನಾನು ಒಂದು ಕುಡಿಯ ನೀರಿಂದ ಆಗಿರಬಹುದು ಇಲ್ಲ ಅಲ್ಲ ತಾವು ಅಧ್ಯಕ್ಷರು ಉಪಾಧ್ಯಕ್ಷರು ಆಗೋಕ್ಕಿಂತ ಮುಂಚೆ ಬರೆ ತಾವು ಸದಸ್ಯರು ಇನ್ನು ಆಗಿರಲಿಲ್ಲ ಅಂದ್ರೆ ಒಂದು ಯಾದೋ ನಿಮ್ಮ ಧರ್ಮಪತ್ನಿ ಅವರು ಕೂಡನು ಸದಸ್ಯರು ಆಗಿರಲಿಲ್ಲ 20 ವರ್ಷದಿಂದನೇ ತಾವು ಸೇವೆ ಸಲ್ಲಿಸ್ತಾ ಬಂದಿದ್ದೀರಲ್ಲ ಯಾವ ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ರಿ ನಾವು ಒಂದು ದೇವಸ್ಥಾನಗಳಾಗ್ಲಿ ಒಂದು ಯಾವ ಒಂದು ಟೆಸ್ಟ್ ಆಗಲಿ ಸ್ಕೂಲಿನ ಕೆಲಸಗಳಾಗಲಿ ನಾವು ಯಾವುದೇ ಕಾರ್ಯಕ್ರಮ ಆದರೂ ನಾವು ಮಿಸ್ ಮಾಡ್ತಿರಲಿಲ್ಲ ನಮ್ಮ ಕೈಲಾಗದು ನಾವು ಅಲ್ಲಿ ಮಾಡ್ತಾ ಇದ್ವಿ ಒಂದು ಹೆಲ್ಪ್ ಮಾಡ್ತಾ ಇದ್ವಿ ಆಮೇಲೆ ಜನಗಳಿಗೆ ಒಂದು ಸಹಕಾರಕವಾಗಿ ಇರ್ತಿದ್ವಿ ಆ ಉದ್ದೇಶದಿಂದ ನಾನು ನಮ್ಮನ್ನ ನೀವೀ ಸತಿ ಗ್ರಾಮ ಪಂಚಾಯಿತಿ ಸದಸ್ಯ ಆಗಲೇಬೇಕು ಅಂತ ಜನ ಗುರುತಿಸ್ಕೊಂಡ್ರು ನಾವು ಅದರಿಂದ ನಾವು ಆಯ್ಕೆ ಆದ್ವಿ ಆಯ್ಕೆ ಆದ ನಂತರ ನಮ್ಮ ಕೈಲಾದ ಕೆಲಸಗಳನ್ನು ನಾವು ಮಾಡಿವಿ ನಮ್ಮ ಅಭಿವೃದ್ಧಿ ನೋಡಿ ನೆಕ್ಸ್ಟ್ ನನ್ನ ಸಮೇತ ನೀವೇ ಆಗಬೇಕು ಅಂತ ಜನ ಒತ್ತಡ ಕೊಡ್ತಾ ಇದ್ದಾರೆ ಈಗ ಕೂಡ ಒತ್ತಡ ಕೊಡ್ತಾ ಇದ್ದಾರೆ ಆದ್ರೆ ನಾವು ಜನ ಅಭಿಪ್ರಾಯ ನೋಡಣ ಏನು ನಮ್ಮ ಅಭಿವೃದ್ಧಿ ನೋಡ್ಕೊಂಡು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿ ಆ ಉದ್ದೇಶದಿಂದ ಅವರ ಮೇಲೆ ಬಿಟ್ಟಿದ್ದೀವಿ ನಾವು ನೆಕ್ಸ್ಟ್ ಇನ್ನು ನಿರ್ಧರಿಸಿಲ್ಲ ಇನ್ನು ನಿರ್ಧರಿಸಿಲ್ಲ ಸರ್ ನಾವು ಸರಿ ಮುಖ್ಯವಾಗಿ ನಾನು ಕೇಳೋದಾದ್ರೆ ಸರಿ ತಮ್ಮ ಧರ್ಮಪತ್ನಿ ಅವರಿಗೂ ಮೊದಲನೇ ಅವಕಾಶದಲ್ಲಿ ಸದಸ್ಯತ್ವ ಸ್ಥಾನದಲ್ಲಿ ಜನ ಜಯಗೊಳಿಸಿಕೊಂಡಿದ್ದೀವಿ ಹೌದು ಸರ್ ಅದರಲ್ಲಿ ಎಲ್ಲ ಸದಸ್ಯರುಗಳನ್ನ ಆಶೀರ್ವಾದದಿಂದ ಮತ್ತೆ ನಿಮ್ಮ ಪಕ್ಷದ ಮುಖಂಡರ ಆಶೀರ್ವಾದದಿಂದ ಉಪಾಧ್ಯಕ್ಷತೆ ಸ್ಥಾನ ಬೇರೆ ಸಿಕ್ತು ಒಂದು ಇಡೀ ಗ್ರಾಮ ಪಂಚಾಯತ್ ಇದೆ ಒಂದು ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂಥದ್ದು ದೊಡ್ಡ ಹುದ್ದೆ ಹೌದು ಸರ್ ಉಪಾಧ್ಯಕ್ಷ ಎಷ್ಟು ಗ್ರಾಮಗಳನ್ನ ಬರುತ್ತೆ ಅಲ್ಲಿ ಏನೇನು ಉನ್ನತ ಏನೇನು ಅಭಿವೃದ್ಧಿಗಳನ್ನ ಆಯ್ತು ಸರ್ ನಮ್ಮ ಪಂಚಾಯತಿಯಲ್ಲಿ 9 ಗ್ರಾಮಗಳು ಬರ್ತವೆ 9 ಗ್ರಾಮದಲ್ಲಿ ಒಂದು ನೀರಿನ ಘಟಕ ಕುಡಿಯ ನೀರಿನ ಘಟಕನ ಒಂದು 6 ನಮ್ಮ ಶಾಸಕರ ಜೆ ಚಂದ್ರ ಸಾಹೇಬರು ಕಡೆಯಿಂದನ ನಾವು ಮಾಜಿ ಸಚಿವರು ಅವರು ಜೆ ಚಂದ್ರ ಸಾಹೇಬರಿಂದನ ನಮಗೇನೇ ನಮ್ಮ ಪಂಚಾಯತಿಗೆ ಒಂದು ಅಭಿವೃದ್ಧಿ ಆಗಬೇಕಾಗಲಿ ನಾವೊಂದು ಕೆಲಸ ಮಾಡಬೇಕಾಗಲಿ ಒಂದು 6 ಕುಡಿಯ ನೀರಿಂದು ಘಟಕನ ಹಾಕ್ಸಿವಿ ರೋಡ್ಗಳು ಸಿಸಿ ರೋಡ್ಗಳು ಒಂದು ಮಾದರಿ ಮಾಡಿವಿ ಬಾಕ್ಸ್ ಚರಂಡಿಗಳು ಈ ತರ ಎಲ್ಲ ಮಾಡ್ಕೊಂಡ್ಬಂದ್ವಿ ಆಮೇಲೆ ಒಂದೇ ಸತಿ ಸಹ ನಾವು ಹೇಳಬೇಕು ಅಂದ್ರೆ ನಮಗೆ ನಮ್ಮ ವಾರ್ಡಿಗೆ ಸೇರಿದಂತ ಈ ಕೊಂಡಮ್ನಳ್ಳಿ ಇರಬಹುದು ಕೊಂಡಮ್ನಳ್ಳಿಗೆ ಕುಡಿಯ ನೀರಿಂದು ಬಹಳ ಅಭಾವ ಆಗಿತ್ತು ಸರ್ ಅಭಾವ ಆಗಿದ್ರಿಂದನ ಏನ್ ಗೊತ್ತ ನೀರು ಅಲ್ಲಿ ಇರಲೇ ಇಲ್ಲ ನೀರಿಲ್ಲ ಇರೋ ಒಂದು ಬೋರ್ ಅನ್ನು ನಿಂತು ಹೋಗ್ಬಿಡ್ತು ನಿಂತು ಹೋಯ್ದಾಗ ಏನಾಯ್ತು ಸಾಹೇಬ್ರ ಹತ್ರ ನಾವು ಹೋಗಿ ಕೇಳ್ಕೊಂಡಾಗ ಆಯ್ತಪ್ಪ ಅದೇನು ನೀನು ಒಂದಲ್ಲ ಎರಡು ಹಾಕಿಸ್ಕ ನೀನು ಒಟ್ಟಿನಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕ ಅಂತಂದು ಹೇಳಿರು ಅಲ್ಲಿಂದ ಅವತ್ತೇ ಒಂದೇ ದಿವಸ ಬಂದು 3 ಬೋರು ಹಾಕ್ಸಿವಿ ಸಹ ಬೋರ್ವೆಲ್ಲು 2 ಫೇಲ್ ಆದ್ವು ಒಂದರಲ್ಲಿ ಒಳ್ಳೆ ನೀರು ಸಿಕ್ತು ಸಮೃದ್ಧಿಯಾಗಿ ನೀರಾಯಿತು ಈಗ ಇದೇ ಪಕ್ಕದ ಕೊಂಡಮ್ನಳ್ಳಿ ನಮ್ಮ ವಾರ್ಡಲ್ಲಿ ಸರಿ ಬೋರ್ಗಳನ್ನ ತಾವು ಹಾಕ್ಸಿದಿರಿ ತಾವೇ ಹೇಳಿದಿರಿ 2 ಫೇಲ್ಯೂರ್ ಆಯ್ತು ಇನ್ನೊಂದು ಆಕಸ್ಮಿಕವಾಗಿ ಏನಾದರೂ ಒಂದು ಕೆಟ್ಟ ಹೋಗದಂತಹ ಸುಟ್ಟೋಗದಂತಹ ಪರಿಸ್ಥಿತಿಯಲ್ಲಿ ಅಥವಾ ವಿದ್ಯುತ್ ಅಂದ್ರೆ ಒಂದು ಕರೆಂಟಿನ ಪರಿಸ್ಥಿತಿ ಏನಾದರೂ ಹೋಗ್ಬಿಡ್ತು ಅಂತಂದ್ರೆ ಸಾರ್ವಜನಿಕರಿಗೆ ನೀನಿನ ಕೊರತೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ತಾವು ವ್ಯವಸ್ಥಿತವಾಗಿ
ಏನಾರ ಟ್ಯಾಂಕ್ ಗಳನ್ನ ಕಟ್ಟಿ ಆ ನೀರುಗಳನ್ನ ಅದರಲ್ಲಿ ಏನಾರ ಸ್ಟೋರೇಜ್ ಮಾಡಿ ಜನರಿಗೆ ಬಿಡುಗಡೆ ಮಾಡ್ತಾ ಇದ್ದೀರಾ ಅಥವಾ ನೇರವಾಗಿ ಮೋಟರ್ ಇಲ್ಲ ಸರ್? ಮೋರ್ ಇಂದ ಅಲ್ಲ ಸರ್, ನಮ್ದು ಈಗ ಅಲ್ಕುರಲ್ಲಿ ಐತೆ, ಸಮೃದ್ಧಿ ನೀರು ಐತೆ ಅಲ್ಕುರಲ್ಲಿ. ಅಲ್ಕುರಲ್ಲಿ ಓವರ್ ಟ್ಯಾಂಕ್ ಐತೆ, ಓವರ್ ಟ್ಯಾಂಕ್ ಇಂದ ನಮಗೆ ಪೈಪ್ ಲೈನ್ ಮಾಡ್ತೀವಿ ನಾವು. ಪೈಪ್ ಲೈನ್ ಮಾಡಿಸ್ಬಿಟ್ಟು ಅಲ್ಲಿಂದನ ವ್ಯವಸ್ಥೆ ಮಾಡಿವಿ ನೀರಿಂದು. ಸದ್ಯಕ್ಕೆ ಒಂದ್ಸಲಿ ತುಂಬಿಟ್ರೆ ಎರಡು ದಿನ ನೀರು ಬಿಟ್ಟಿಲ್ಲ ಅಂದ್ರೆ ಕೂಡ ಅದೇ ನೀರು ನಮ್ಗೆ ಸರಬರಾಜ್ ಆಗುತ್ತೆ. ಹೌದು ಸರ್, ಎರಡು ದಿನಕ್ಕೆ ಆಗುವಷ್ಟು ನಾವು ಶೇಖರಣೆ ಮಾಡ್ಕೊಂಡು ನಾವು ಬಿಡ್ತಿದ್ವಿ ಆರಾಮಾಗದು. ಈಗೇನ್ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಬೋರ್ ಆಗಿದ್ದು ಆಯ್ತು ಅದೇ ಊರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಐತೆ ನೀರು. ಈಗೇನ್ ಪ್ರಾಬ್ಲಮ್ ಇಲ್ಲ. ಅವಾಗ ಕೆಲವು ಸರ್ ಟೈಮ್ ನಾಗಿ ಈ ಪೈಪ್ ಲೈನ್ ಎಲ್ಲ ಮಾಡಿಸ್ಬೇಕಾದ್ರೆ ಟ್ಯಾಂಕರ್ ಗಳಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ನಮ್ಮ ಪಿಡಿಒ ಸರ್ಗೆ ಹೇಳಿದಾಗ ಟ್ಯಾಂಕ್ ಅನ್ನ ತಣ ಹೊಡೆಸು ದೇವರಾಜಣ್ಣ ಎಂಬ ಲೆಕ್ಕಾಚಾರಕ್ಕೂ ಅವರು ಬಂದರು. ಆ ಟ್ಯಾಂಕ್ ಅನ್ನಗೂ ಸಮೇತ ಹೊಡೆದ್ವಿ. ಈಗ ಸದ್ಯ ನೀರಿಂದ ಹಾಹಾಕಾರ ಇತ್ತು ಬಿಡಿ, ಎಲ್ಲ ಕಡೆ ರಾಜ್ಯದಲ್ಲೇ ಒಂದು ಬರಗಾಲದ ಪರಿಸ್ಥಿತಿ ಇತ್ತು. ಒಂದ್ ಎರಡು ವರ್ಷದಿಂದ ಒಳ್ಳೆ ಮಳೆ ಬರ್ತಾ ಇದೆ, ಪರವಾಗಿಲ್ಲ, ಭೂಮಿಯಲ್ಲಿ ನೀರಿದೆ, ಬೋರ್ ಗಳನ್ನ ಹಾಕಿದ್ರು ನೀರು ಸಿಗ್ತಾ ಇದೆ. ಜಾವನಹಳ್ಳಿಲೂ ಕೂಡ ನೀರಿಂದು ತುಂಬಾ ಪ್ರಾಬ್ಲಮ್ ಆಗಿತ್ತು ಸರ್. ಅಲ್ಲೂ ಕೂಡ ಬೋರ್ ಹಾಕಿ ಕೊರೋದ್ರು, ಒಂದ್ ಫೇಲ್ ಆಯ್ತು, ತಿರುಗಿ ಮತ್ತೆ ಒಂದ್ ಬೋರ್ ಅಲ್ಲಿ ಅಲ್ಲೂ ನೀರು ಸಿಕ್ತು, ಅದು ಸಹ ಮಾಡ್ಕೊಟ್ರು. ಟೋಟಲ್ ಎಷ್ಟು ಬೋರ್ ಗಳನ್ನ ಹಾಕ್ತಿದ್ದಾರೆ ಮೇಡಮ್ ಸರ್? ನಾವು ಜಾವನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತಿಯಿಂದ 18 ಬೋರ್ ಆಗಿದೆ. 18 ಬೋರ್ ಆಗಿದೆ, ಎಲ್ಲ ಯಶಸ್ವಿ ಆಗಿದೆ ಸರ್. ಅದ್ರಾಗೆ ಒಂದು ಎರಡು ಫೇಲ್ ಆಗಿದ್ದವು ಅವು ಲೆಕ್ಕ ಅಲ್ಲ ನಮ್ಗೆ. ನಮ್ಗೆ ನೀರು ಸಿಕ್ಕದಾಗ ಅವತ್ತೇನ್ ನೀರ್ ಸಿಕ್ಕೋಟರ್ ಬಿಟ್ವಿ ಅವೇ ಬರ್ತಾ ಇದಾವ. ಗ್ರಾಮಸ್ಥರಿಗೆ ಏನು ನೀರಿನ ಕೊರತೆನೆ ಇಲ್ಲ, ಕೊರತೆ ಇಲ್ಲ ತಮ್ಮ ಅನಿಸಿಕೆ. ಹೌದು ಸರ್, ಸರಿ, ತುಂಬಾ ಸಂತೋಷ. ಅವೇ ಪ್ರಾರಂಭದಲ್ಲೂ ಕೂಡ ಹೇಳಿದ್ರಿ ಒಂದ್ ನಾಲ್ಕು ಇದು ಎಂಟು ಏನು ಆರ ಎಂಟ ಒಂದು ನೀರಿನ ಘಟಕ, ಫ್ಲೋರೈಡ್ ಅಂಶ ಇದೆ, ಸ್ವಚ್ಛ ನೀರು ಸಿಗ್ತಾ ಇದೆ. ಮುಖ್ಯವಾಗಿ ಬರೀ ಮನುಷ್ಯರಿಗೆ ನೀರಲ್ಲ, ಜಾನುವಾರುಗಳಿಗೂ ಕೂಡ ಬಹಳ ಅಗತ್ಯ ಆಗಿರ್ತಕ್ಕಂಥದ್ದು, ಪಕ್ಷಿಗಳಿಗೂ ಬಹಳ ಅಗತ್ಯ ಆಗಿರ್ತಕ್ಕಂಥದ್ದು. ಅದು ಒಂದು ಜವಾಬ್ದಾರಿ ತಂದೇ ಆಗಿರುತ್ತೆ. ಊರಿನ ವಾತಾವರಣ ಪಕ್ಷಿಗಳನ್ನು ಓಡಾಡ್ತವೆ, ಹಾರಾಡ್ತವೆ, ಮತ್ತೆ ಇಲ್ಲಿ ಜಾನುವಾರುಗಳನ್ನು ಓಡಾಡ್ತಾ ಇರ್ತವೆ. ಕುಡಿಯ ನೀರಿನ ತೊಟ್ಟಿಗಳನ್ನ ಬಹಳ ಅಗತ್ಯವಿತ್ತು. ಎಷ್ಟು ತೊಟ್ಟಿಗಳನ್ನ ಮಾಡಿಸಿದ್ರೆ ಮೇಡಮ್ ಅವರು ತಮ್ಮ ಅವಧಿಯಲ್ಲಿ ಅಂದಾಜಾಗಿ ಹೆಚ್ಚು ಕಡಿಮೆ ಇರಬಹುದು? ಸರ್, ಇಲ್ಲಿ ನಮ್ಮೂರಲ್ಲಿ ಎರಡಾಗಿದ್ದಾವೆ ಸರ್. ಕೊಂಡಮನಹಳ್ಳಿಲಿ ಎರಡು ಮಾಡಿಸಿದೀವಿ. ಅಲ್ಲೂ ಹತ್ತಿರ ಅಲ್ಲಿ ಗೇಟ್ ಅಲ್ಲಿ ರೋಡ್ ಅಲ್ಲಿ ಒಂದಿದೆ, ಅಲ್ಲೂ ಈಗ ಹೋಗ ಬರೋ ರೋಡ್ ಅಲ್ಲಿ ಆ ಕಡೆ ನೀರಿಲ್ಲ, ನೀರು ವೇಸ್ಟೇಜ್ ಆಗುತ್ತೆ ಅಂದ್ರು. ಅಲ್ಲೂ ಬಿಡು, ಹೆಂಗು ಸಕರಗಳು ಮೇಯ್ತವೆ, ಬಂದು ರೋಡ್ ಪಕ್ಕ ಇರುತ್ತೆ, ನೀರು ಕುಡಿಯುತ್ತೆ ಅಂತ ಅಲ್ಲೂ ತಟ್ಟಿ ಮಾಡಿಸಿದೀವಿ. ಮಾಗೋಡಲ್ಲೂ ಅಲ್ಲೂ ಒಂದು ಆರೆರಡು ತೊಟ್ಟಿ ಆಗಿದ್ದಾವೆ. ಎಲ್ಲ ಸುತ್ತಮುತ್ತ ಆಲ್ಮೋಸ್ಟ್ ಆಗಿದ್ದಾವೆ ಸರ್, ಒಂದು 40-50 ತೊಟ್ಟಿ ಆಗಿದ್ದಾವೆ ಸರ್. ಎಲ್ಲ ಆದ್ರೆ ಅವರಿಗೂ ಕೂಡ ಒಂದು ಗಮನ ಇಟ್ಟು ಮಾಡಿದೀರಾ? ಹೌದು ಸರ್, ಪ್ರಾಣಿ ಪಕ್ಷಿಗಳಿಗೆ. ಹೌದು ಸರ್, ತುಂಬಾ ಅಗತ್ಯ ಇದ್ದಿ. ಮೇನ್ ಇರೋದೇ ಪ್ರಾಣಿಗಳದ್ದು ಸರ್, ನಾವು ಪ್ರಾಣಿಗಳಿಗೆ ಮಾಡಿರೋದು. ನಾವು ಜಾನುವಾರು ತಟ್ಟಿ ನಮ್ಗೆ ಈ ಯಾವ ಕಡೆ ನಮ್ಗೆ ಅನುಕೂಲ ಆಗುತ್ತೆ, ಈ ಯಾವ ಕಡೆ ನಮ್ಗೆ ದನ ಕರ ಬತ್ತವೆ, ಆ ಲೆಕ್ಕಾಚಾರಕ್ಕೆ ನಾವು ಅಲ್ಲಿಗೆ ಹಾಕಿ ಮಾಡಿದೀವಿ. ಹಾಗಾದ್ರೆ ಮುಖ್ಯವಾಗಿ ಇದರಲ್ಲಿ ನಾನು ಇನ್ನೊಂದು ವಿಚಾರ ಕೇಳೋದಾದ್ರೆ, ನಿಮಗೆ ನೇರವಾಗಿ ಕೇಳ್ತಾ ಇದ್ದೀನಿ, ತೊಟ್ಟಿಗಳನ್ನೇನು ಮಾಡಿ ಬಿಟ್ಬಿಡ್ತಾರೆ, ಸ್ವಚ್ಛತೆ ಕಾಪಾಡಿಸ್ಕೊಳಲ್ಲ? ಯಾಕಂದ್ರೆ ಜಾನುವಾರುಗಳು ಕುಡಿಯದಂತ ಆದ್ರೂ ಕೂಡ ಒಂದು ಪಾಚಿ ಕಟ್ಟದಂತ ಆಗಿರ್ಲಿ, ಹುಳಗಳನ್ನು ಬಿಡದಂತ ಆಗಿರ್ಲಿ, ಅದು ಒಂದು ಪ್ರಾಣಿನೇ, ಅದು ಒಂದು ಪ್ರಾಣ ಇರ್ತಕ್ಕಂಥದ್ದು. ಹೌದು ಹೌದು, ವಿಚಾರ. ಅದಕ್ಕೆ ಏನಾದ್ರೂ ಸ್ವಚ್ಛತೆಗೆ ತಾವು ಕಾಪಾಡ್ತಾರೆ? ಅದಕ್ಕೆಲ್ಲ ನಮ್ಮ ವಾಟರ್ ಮ್ಯಾನ್ ಇದಾರೆ ಸರ್, ಬಸವರಾಜ್ ಅಂತ ನಮ್ಮ ವಾಟರ್ ಮ್ಯಾನ್ ಇದಾರೆ. ಆಮೇಲೆ ಊರಿಗೆ ಒಬ್ಬೊಬ್ಬನು ವಾಟರ್ ಮ್ಯಾನ್ ಗಳಾಕಿದೀವಿ. ಅವರು ದಿನ ಸ್ವಚ್ಛ ಮಾಡ್ತಿರ್ತಾರೆ, ದಿನ ಬಿಟ್ಟ ದಿನ ತೊಟ್ಟಿಗಳನ್ನ ಕ್ಲೀನ್ ಮಾಡ್ತಿರ್ಬೇಕು, ನೀರ್ ಬಿಡ್ತಾ ಇರ್ತಾರೆ. ಅದಕ್ಕೆ ನಾವು ಕೋಟ್ ತಾಮನ್ ಕೊಡ್ತೀವಿ, ಅವರು ಕೋಟ್ ಹಾಕೊಂಡಾಗ ಹಾಕ್ತಾರೆ. ಕ್ಲೀನಿಂಗು ದಿನ ಬಿಟ್ಟ ದಿನ ಕ್ಲೀನಿಂಗೇ ಮಾಡ್ತಿರ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ, ಸಾರ್ವಜನಿಕರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳಲ್ಲಿ ನೀರಿನ ವ್ಯವಸ್ಥೆ, ರಸ್ತೆ ಅಭಿವೃದ್ಧಿ, ವಿದ್ಯುತ್ ದೀಪ, ಈ ವಿಚಾರ ಕಡೆ ಜಾಸ್ತಿ ಗಮನ ಕೊಡೋದಂತ ಆಗಿರುತ್ತೆ. ತಾವು ರಸ್ತೆಗಳನ್ನು ಹೇಳಿದ್ರಿ, ಎಲ್ಲ ಊರಲ್ಲೂ ಕೂಡ ಸಿಸಿ ರಸ್ತೆಗಳನ್ನು ನಾವು ಕೂಡ ಕಣ್ಣಾರ ನೋಡ್ಕೊಂಡು ಬಂದಿದ್ದೀವಿ. ಹಳ್ಳಿಗಳು ಬಂದಿದ್ ಕೂಡಲೇ ನೇರವಾಗಿ ನಿಮಗೆ ಕೇಳಿದ್ವಿ, ಅಲ್ಲಿ ಆಗ್ಬಿಟ್ಟಿದ್ದೀರಾ, ಇಲ್ಲಿ ಆಗ್ಬಿಟ್ಟಿದ್ದೀರಾ ಅಂತ. ತಾವು ಹೇಳಿದ್ರಿ ಈಗ ಹಾಕಿದೀವಿ, ಇನ್ನೂ ಬಂದಿಲ್ಲ ಅಂತ ತಾವೇ ಹೇಳಿದಿರಿ, ನಾನು ಒಪ್ಕೊಂಡೆ. ವಿದ್ಯುತ್ ದೀಪದ ವಿಚಾರ ಬಂದಾಗ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಾಗ, ತಮ್ಮದೇ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು, ಒಂದು ಹಳ್ಳಿ ವಾತಾವರಣದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ವಿದ್ಯುತ್ ದೀಪಗಳನ್ನು ಉರಿಸಬೇಕು, ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ಅಂದ್ರೆ ರಾತ್ರಿ ಹೊತ್ತಿಗೆ ಏನಾದರೂ ಗದ್ದೆ ಹೊಲದಿಂದ ಬಂದರೂ ಕೂಡ ಕತ್ತಲಲ್ಲಿ ಓಡಾಡದಂತ ಹಿಂಸೆ ಆಗಬಾರ್ದು ಅಂತ ಒಂದು ಆದೇಶ ನೀಡಿದ್ರು. ಕಂಬ ಇಲ್ದಿರೋ ಜಾಗದಲ್ಲಿ ಕಂಬ ನೀಡಿ, ಲೈಟ್ ಇಲ್ದಿರೋ ಜಾಗದಲ್ಲಿ ಲೈಟ್ ಹಾಕಿ ಅಂತ ಒಂದು ಆದೇಶ ನೀಡಿದರು. ಆ ಯೋಜನೆ ಅಡಿಯಲ್ಲಿ ತಮ್ಮ ಧರ್ಮಪತ್ನಿಯವರು ಉಪಾಧ್ಯಕ್ಷತೆ ಸ್ಥಾನದಲ್ಲಿದ್ದಾಗ ತಾವು ಶ್ರಮ ಪಟ್ಟು ಎಷ್ಟು ಕಡೆ ಕಂಬಗಳನ್ನು ಹಾಕ್ತಿದ್ದೀರಾ, ಎಷ್ಟು ಕಡೆ ವಿದ್ಯುತ್ ದೀಪಗಳನ್ನು ನೋಡಿದ್ದೀರಾ ಸರ್?
ನಮ್ಮೂರಲ್ಲಿ ಸರ್ ನಮ್ಮೂರಲ್ಲಿ ಅವರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಸುಮಾರು ಕಡೆ ಒಂದು ಬೀದಿ ಯಾವ ಬೀದಿಯಲ್ಲಿ ಕೊರತೆ ಇಲ್ಲ ನಮಗೆ ಯಾವ ಬೀದಿಯಲ್ಲಿ ಕೊರತೆ ಐತೆ ಆತರ ನಮಗೆ ಊರಿನ ಜನದ ಮೇಲೆ ನಾವು ತಗೊಂಡು ಕೆಲಸ ಮಾಡ್ಸಿದೀವಿ ಸರ್ ಸುಮಾರು ಕಂಬಗಳು ಹಾಕ್ಸಿದೀವಿ ಹಾಕ್ಸಿದೀರಾ ಸುಮಾರು ಕಂಬಗಳು ಹಾಕ್ಸಿದೀವಿ ಸರ್ ಆಮೇಲೆ ಇದು ಫ್ರೀ ಮೀಟರ್ ಕೊಟ್ಟರು ಫ್ರೀ ಮೀಟರ್ ಕೊಟ್ಟಾಗ ನಮಗೆ ಸಹಕಾರ ಕೊಟ್ಟಂತ ನಮ್ಮ ಇಂಜಿನಿಯರ್ ಆದಂತ ಕೆಬಿ ಇಂಜಿನಿಯರ್ ನಾಗರಾಜಪ್ಪ ಅವರು ಸರ್ ನಮಗೆ ಹಿಂಗ್ ಕೊರತೆ ಐತೆ ಅಂದಾಗ ಅವರು ಸಮೇತ ದೇವರ ಸರ್ ಎಷ್ಟು ನಿಮಗೆ ಬೇಕಾಗುತ್ತೆ ಎಷ್ಟು ನಿಮಗೆ ಅವಶ್ಯಕತೆ ಇದೆ ಆ ಲೆಕ್ಕಾಚಾರಕ್ಕೆ ಅವರು ಬಂದು ನಮಗೆ ಮೀಟರ್ಗಳನ್ನು ಅಳವಡಿಸಿಕೊಟ್ರು ಅಂದ್ರೆ ವಿದ್ಯುತ್ ವಿಚಾರ ಬಂದಾಗ ಯಾವುದು ಕೊರತೆಗಳು ಇಲ್ಲ ಇಲ್ಲಿ ವಿದ್ಯುತ್ ನ ಕೊರತೆ ಇಲ್ಲ ಸರ್ ನನ್ನಿ ಕೊರತೆ ಇರೋದು ಒಂದೇ ಸರ್ ನನಗೆ 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 ಕುಡಿಯ ನೀರಿನ ಘಟಕ ಆಗಬೇಕು ಸರ್ ನನಗೆ ಅಲ್ಕುರಿ ಎಲ್ಲ ಆಗಬೇಕು ಇದು ಸರ್ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಎಲ್ಲ ಮಾಡ್ಸಿದೀವಿ ಸರ್ ನಮ್ಮೂರಿ ಒಂದಕ್ಕೆ ಆಗಲಿಲ್ಲ ಅರ್ಜೆಂಟ್ ಗೆ ದೊಡ್ಡ ಗ್ರಾಮ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ ನಮ್ಮೂರಿಗೆ ಬಂದಿದ್ದು ಇಲ್ಲಿ ಕೆಟ್ಟ ಹೋಗಿದೆ ಬರಲ್ಲ ಅಂತ ಇದ್ದಾರೆ ರೆಡಿ ಮಾಡೋದಕ್ಕೆ ನಿಮ್ಮೂರಿಗೆ ಬಂದಿರೋದ ನಮ್ಮ ದೇವಸ್ಥಾನಕ್ಕೆ ಬಿಟ್ಕೊಡ್ರಿ ನೀವು ಇನ್ನೊಂದ್ಸಲ ಹಾಕಿಸ್ಕೊಂಡಿರಿ ಅಂತೆ ಅಂತ ಅಂದ್ರು ಅದರಿಂದ ನಮ್ಮೂರು ಸ್ವಲ್ಪ ಕಮ್ಮಿ ಇದೆ ಹೆಂಗೋ ಬಿಡು ಸಾವಿರಾರು ಜನ ಭಕ್ತರು ಬರ್ತಾರೆ ಜ್ಞಾಪಿಸ್ಕೊಂತಾರೆ ಯಾಕ್ರಿ ಅಂತ ಅಂದು ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ನಿರ್ಧಾರ ನಿಮ್ದೇ ಇತ್ತ ಅಥವಾ ಹೋಗಿ ಹಿಡಿ ಊರ್ನವ್ರದ್ದು ಇತ್ತ ಇಲ್ಲ ಸರ್ ನಾವು ಯಾಕಂದ್ರೆ ಚರ್ಚೆ ಮಾಡಿ ಹಾಕ್ಬೇಕು ಸಾರ್ವಜನಿಕರಿಗೆ ಒಳ್ಳೇದಕ್ಕೋಸ್ಕರ ಬಿಡುಗಡೆ ಮಾಡಿದ್ದು ವ್ಯಕ್ತಿಕವಾಗಿ ನಿಮ್ದಲ್ಲ ಇದು ತಾವು ನಿರ್ಧಾರ ಸಕ್ಕೋಸ್ಕರ ಧಾರ್ಮಿಕ ಸ್ಥಾನಗಳಲ್ಲಿ ಇಡದಂತ ಆಗಿರ್ಬೋದು ಧಾರ್ಮಿಕ ಸ್ಥಾನ ಇಲ್ಲ ಅಂದ್ರು ಕೂಡ ಎಲ್ಲರ ಹಾಕದಂತ ಆಗಿರ್ಬೋದು ಊರಿನ ಜನ ತೀರ್ಮಾನಗಳನ್ನ ಮಾಡಬೇಕಾಗಿತ್ತು ಊರಿನ ಜನ ತೀರ್ಮಾನ ಮಾಡಿದಾಗ ಸರ್ ಅಲ್ಲಿ ಏನಾಯ್ತು ಅಂದ್ರೆ ಅವರು ಬಿಡ್ರಿ ನಮ್ಮ ಜಯಚಂದ್ರ ಸಾಹೇಬ್ರ ಇದ್ದಾರೆ ಅವ್ರ ಕಡೆಗೆ ಇದ್ದಾರೆ ಇವರು ಒಂದು ಅದು ಮಾಡಿಸ್ಕೊಡ್ತಾರೆ ಅದೇ ಲೆಕ್ಕ ಇಷ್ಟೊಂದು ಕೆಲಸ ಮಾಡಿದ್ರು ಅದೇ ಲೆಕ್ಕ ಅಂತಂದು ಹೇಳ್ಬಿಟ್ಟು ಎಲ್ಲ ಇವರು ನಿರ್ಲಕ್ಷ್ಯ ಮಾಡಿದ್ರು ನಾವು ದೇವಸ್ಥಾನ ಅಂತ ನಾವು ನಿರ್ಲಕ್ಷ್ಯ ಮಾಡಿವಿ ಆ ಲೆಕ್ಕಾಚಾರಕ್ಕಲ್ಲ ಅಲ್ಲೇನು ಉಪಯೋಗ ಆಗ್ಲಿ ಅಂತ ಮಾಡಿವಿ ಅಷ್ಟರಲ್ಲಿ ನಮ್ಮ ಜಯಚಂದ್ರ ಸಾಹೇಬ್ರು ಅವಧಿ ಮುಗಿದೋಯ್ತು ಶಾಸಕರುಗಳನ್ನ ಸಿಕ್ಕಿತ್ತು ಈ ಬಂದ ಶಾಸಕರು ನಮ್ಗೆ ಏನು ಅವರು ಕೂಡ ದೇವಂಗತ ಆಗಿದ್ದಾರೆ ಹೊರಟಿಗೆ ನಾವು ಏನು ಮಾಡ್ಸಕ್ಕೂ ಆಗ್ಲಿಲ್ಲ ನಾವೇನು ಕೇಳಕ್ಕೂ ಆಗ್ಲಿಲ್ಲ ಸರ್ ಆ ಲೆಕ್ಕಾಚಾರಕ್ಕೆ ಈಗ ಸ್ವಲ್ಪ ಪೆಂಡಿಂಗ್ ಇದಾವೆ ನೋಡಿ ಈ ಬಾರಿ ಸಂಕಷ್ಟ ಬಂದಿರತಕ್ಕಂಥದ್ದು ತಮಗೆ ಸ್ಪೆಷಲಿ ಸಿರಾದವರಿಗೆ ನಾನು ಹೇಳಬೇಕಂತಂದ್ರೆ ಎರಡು ಶಾಸಕರ ಅವಧಿ ಸಿಕ್ತು ಅದೊಂದು ಕೊರತೆ ಆಯ್ತು ಮಧ್ಯದಲ್ಲಿ ಚುನಾವಣೆ ಬಂತು ಎರಡು ಶಾಸಕರ ಇದು ಬಂತು ಅವರು ನಿಧಾನೇ ಆದ್ರು ಮತ್ತೆ ಚುನಾವಣೆ ಬಂದಿದೆ ಇದೊಂದು ತಲೆ ಬಿಸಿ ಎರಡನೇದು ರಾಜ್ಯ ಸರ್ಕಾರಗಳ ಜಗಳಗಳು ಇತ್ತು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತ ಅದರಲ್ಲಿ ಗ್ರ್ಯಾಂಟ್ ಗಳನ್ನು ನಿಂತೋಯ್ತು ದಿಢೀರಂತ ಆ ಪಕ್ಷ ಬಿಟ್ಟು ಬೇರೆ ಪಕ್ಷ ಬಂತು ಅದಕ್ಕೂ ಗ್ರ್ಯಾಂಟ್ ಗಳನ್ನು ನಿಂತೋಯ್ತು ಎಲ್ಲ ಸರಿ ಮಾಡಿ ಓಪನ್ ಪ್ರಾರಂಭಿಸಬೇಕಾದ್ರೆ ಕೊರೋನಾ ಸಂಕಷ್ಟ ಬಂತು ನೋಡಿ ಒಂದೊಂದಲ್ಲ ಬಂದಿರೋದು ಹಿಂಸೆ ನನಗೂ ಅರ್ಥ ಆಗತ್ತೆ ಅಂಥದ್ರಲ್ಲಿ ತಮ್ಮ ಅವಧಿನು ಮುಗಿದು ಹೋಯ್ತು ಲಾಕ್ಡೌನ್ ಇತ್ತು ನಿಮ್ಮ ಅವಧಿ ಬೇರೆ ಮುಗಿತು ಲಾಕ್ಡೌನ್ ಬಂದಂತ ಪರಿಸ್ಥಿತಿ ನಮಗೆ ಇನ್ನೊಂದು ಏನಂದ್ರೆ ಸರ್ ನಮ್ಮ ಪಂಚಾಯತಿಲಿ ಕಸ ವಿಲೇವಾರಿ ಘಟಕ ಮಾಡ್ಬೇಕು ಅಂತ ಒಂದು ನಾವು ಇದ್ದಂಗೆ ಮಾಡ್ಬೇಕು ಅಂತ ಒಂದು ಅದೊಂದು ತುಂಬಾ ಆಸೆ ಇತ್ತು ಆದ್ರೆ ನಮ್ಮ ಅವಧಿ ಮುಗ್ದೆ ಹೋಯ್ತು ಆದ್ರೆ ಮುಂದಿನ ಸಲ ಏನಾದ್ರೂ ಜನಗಳು ಆಯ್ಕೆ ಮಾಡಿ ನಮ್ಮನ್ನ ಗೆಲ್ಸಿ ಕಳ್ಸಿರೆ ಅದನ್ನ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ ಸರ್ ಅದು ನಾವು ಪಿ ಡಿ ಒ ಸಹರು ಕೈಲು ಅವರು ಸಹ ಆಯ್ತು ಮೇಡಮ್ ಇನ್ನೊಂದ್ಸಲ ನಿಂತ್ಕೊಂಡು ನೀವು ಜನಗಳ ಸಹಕಾರ ತಗೊಂಡು ಗೆದ್ದು ಬರ್ರಿ ಮಾಡೋಣ ಅಂತ ಅವರು ಸಹ ಸಹಕಾರ ಕೊಟ್ಟಿದ್ರು ಸರಿ ನಾನು ನೇರವಾಗಿ ನಿಮಗೆ ಕೇಳ್ತೀನಿ ಜನ ಎಲ್ಲ ನಿರ್ಧರಿಸಿ ತಮ್ಮ ಧರ್ಮಪತ್ನಿ ಅವರಿಗೆ ಜನರಲ್ ಹೆಂಗೋ ಬಂದಿದೆ ಮುಂಚೆ ಎಷ್ಟೇ ಇತ್ತು ಈಗ ಜನರಲ್ ಬಂದಿದೆ ಮತ್ತೊಮ್ಮೆ ಏನಾದ್ರೂ ನಿಲ್ಸಕ್ಕೆ ಅವಕಾಶ ಕೊಟ್ರೆ ಆಶೀರ್ವಾದಿಸ್ಬಿಟ್ರೆ ಎಲ್ಲ ಜನ ಗೆಲ್ಸ್ಬಿಟ್ರೆ ಮತ್ತೆ ಎಲ್ಲ ಸದಸ್ಯರುಗಳನ್ನ ಆಶೀರ್ವಾದಿಸಿ ಏನಾದ್ರೂ ಅಧ್ಯಕ್ಷತೆ ಸ್ಥಾನನೂ ಸಿಕ್ಬಿಟ್ರೆ ಸಿಕ್ಬಿಟ್ರೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಏನು ಉನ್ನತ ಏನ್ ಅಭಿವೃದ್ಧಿ ಯಾವ್ಯಾವ ಗ್ರಾಮದಲ್ಲಿ ಇನ್ನು ಏನೇನ್ ಕೆಲಸ ಕಾರ್ಯಗಳನ್ನ ನಿಭಾಯಿಸ್ಕೊಳ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಸಿದ್ಧವಾಗಿದ್ದೀರಾ ಸರ್ ನಮಗೆ ಇಂಪಾರ್ಟೆಂಟ್ ಇರೋದೇನಪ್ಪ ಅಂದ್ರೆ ನಮಗೆ ಜನಗಳಿಗೆ ಒಂದು ಜಾಗ ಇಂಪಾರ್ಟೆಂಟ್ ಆ ಜಾಗ ನಾವು ನಿರೂಪಿಸ್ಬೇಕು ಅವ್ರಿಗೆ ಈಗ ಒಂದಲ್ಲ ಹಳ್ಳಿ ಒಳಗೆ ನೋಡ್ತಾರೆ ಇರ್ತೀವಿ ಸರ್ ಒಬ್ರು ಇಬ್ರು ಮೂರು ಜನ ನಾಲ್ಕು ಜನ ಒಂದೇ ಮನೆಗೆ ಇರ್ತಾರೆ
ಪಾಪ ಇಷ್ಟಿಷ್ಟಿಷ್ಟಿಷ್ಟಿಷ್ಟು ಇದ್ರೊಳಗೆ ಸೇರ್ಕೊಂಡಿರ್ತಾರೆ, ಅವ್ರಿಗೆ ಜಾಗ ಇಲ್ಲ. ಆಮೇಲೆ ಸರ್ಕಾರದಿಂದ ಮನೆ ಸ್ಯಾಂಕ್ಷನ್ ಮಾಡಿಕೊಟ್ರು ಕಟ್ಕೊಳ್ಳೋಕೆ ಜಾಗ ಇರಲ್ಲ. ಆ ಉದ್ದೇಶಕ್ಕೆ ನಮಗೆ ನಾವು ಪ್ರತಿ ಒಂದರವು ಏನು ನಮಗೆ ಜಾಗದ ಕೊರತೆ ಐತೆ ಅದನ್ನು ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪೇಕ್ಷೆ ಇದೆ ಸರ್. ಅಷ್ಟು ತಾವು ನೇರವಾಗಿ ಹೇಳ್ತಾ ಇದ್ದೀರಾ ಅಂದ್ರೆ, ಹಾಗಾದ್ರೆ ಮುಖ್ಯವಾಗಿ ನಾನು ಇನ್ನೊಂದು ವಿಚಾರ ಕೇಳ್ತೀನಿ. 5 ವರ್ಷ ಸತತವಾಗಿ ಉಪಾಧ್ಯಕ್ಷರ ಸ್ಥಾನದಲ್ಲಿದ್ದರು ನಮ್ಮ ಗ್ರಾಮಸ್ಥರಿಗೆ, ಮೇಡಮ್ ಅವರೇ, ತಮ್ಮ ಸ್ಪೆಷಲಿ ನಿಮಗೆ ಗೆಲ್ಸಿ ಕೊಟ್ಟಿರೋಂತಹ ಗ್ರಾಮದಲ್ಲಿ ಜನರಿಗೆ ನಾವು ಎಷ್ಟು ಮನೆ ಯೋಜನೆದಲ್ಲಿ ಸುಮಾರು ಯೋಜನೆಗಳನ್ನ ಇದು ಪ್ರಧಾನ ಮಂತ್ರಿ ಯೋಜನೆ ಇತ್ತು, ಆಶ್ರಯ ಯೋಜನೆ ಇತ್ತು, ಈ ತರ ಸುಮಾರು ಯೋಜನೆಗಳಿಂದ SC ಯೋಜನೆ ಇತ್ತು, ST ಯೋಜನೆಗಳನ್ನ ಇತ್ತು, ಅಲ್ಪಸಂಖ್ಯಾತರದ್ದು ಕೂಡ ಇತ್ತು. ಇಷ್ಟೆಲ್ಲ ಇದರಿಂದ ಶಾಸಕರ ಅನುದಾನಗಳಿಂದಾನೇ ಆಗಿರಬಹುದು, ಜಿಲ್ಲಾ ಪಂಚಾಯತಿ ವತಿಯಿಂದ ಆಗಿರಬಹುದು, ತಾಲೂಕು ಎಷ್ಟು ಮನೆಗಳನ್ನ ವಿತರಣೆ ಮಾಡಿದ್ದೀರಾ ಸರ್? ನಾವು ಅಲ್ಲಿಗೆ ಒಂದು ಕೊಂಡಮಳ್ಳಿ ನಮ್ದು ಇಂದನ ಒಂದ್ 60 ಮನೆ ನಮ್ಮ ಬೂತ್ ವೇಜ್ ನಲ್ಲಿ ನಮ್ಮ ಗ್ರಾಮದಲ್ಲಿ ಒಂದ್ 60 ಮನೆ ಆಗಿದಾವೆ. ಆಮೇಲೆ 60 ಕಟ್ಟಿಸಿ 60 ಆಗಿದೆ. ಈಗ ಏನಾಗಿದೆ ಅಂದ್ರೆ, ಈ ಕೊರೋನಾದಿಂದನ ಬಿಲ್ಗಳು ಒಂದು ಕೊರತೆ ಐತೆ ಸರ್. 2-3 ಬಿಲ್ ಆಗಬೇಕು ಪಾಪ. ಸಾಲ ಮಾಡ್ಕೊಂಡು ಅವರು ಎಲ್ಲ ಮನೆಗಳು ರೆಡಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಇನ್ನ ಬಿಲ್ಗಳು ಆಗಿಲ್ಲ. ಅಂದ್ರೆ ಈ ಬಾರಿ ಮತ್ತೆ ನಿಮಗೆ ಏನಾದ್ರೂ ತಮ್ಮ ಧರ್ಮಪತ್ನಿ ಅವರಿಗೆ ಸದಸ್ಯರು ಮಾಡಿದ್ರೆ ಆ ಪೆಂಡಿಂಗ್ ಇರ್ತಕ್ಕಂತಹ ವ್ಯಕ್ತಿಗಳದ್ದು ಹಣಕಾಸು ಆಗಿರ್ಬೋದು, ಮತ್ತೆ ಇನ್ನು ಕೂಡ ನಾವು ನೋಡ್ಕೊಂಡ್ ಬಂದಿರೋ ಪ್ರಕಾರ ದಾರಿಯಲ್ಲಿ ಗುಡಿಸಲು ಮನೆಗಳನ್ನ ಇನ್ನೂ ಹಂಗೆ ಇದ್ದಾವೆ. ಆಶ್ಚರ್ಯ ಆಯ್ತು ನನಗೆ, ಈ ನಮೂನೆ ಪರಿಸ್ಥಿತಿ, ಈ ನಮೂನೆ ಮಳೆ, ಈ ನಮೂನೆ ಬಿಸಿಲಲ್ಲಿ ಈಗಲೂ ಗುಡಿಸಲು ಮನೆಗಳನ್ನ ಇದಾವಲ್ಲಪ್ಪ ಇಲ್ಲಿ ಅಂತೇಳಿ, ಅದಕ್ಕೆ ತಾವು ಯಾವ ರೀತಿಯಿಂದ ಸರಿಪಡಿಸ್ಕೊಡ್ತೀರಾ ಸರ್? ನನಗೆ ಈ ಗುಡಿಸ್ಲು ಏನಿದಾವೆ ಅವೆಲ್ಲ ನಮಗೆ ಮನೆಗಳಾಗಬೇಕು. ಇಂಪಾರ್ಟೆಂಟ್ ನಿರ್ಧರಿಸಿವಿ ಸರ್. ಆಮೇಲೆ ನಮ್ಗೆ ಏನು, ನಮ್ಮ ಊರಲ್ಲಿ ಸ್ವಚ್ಛತೆ ಇರಬೇಕು. ನನಗೆ ಸ್ವಚ್ಛತೆ ಇರಬೇಕು. ಪ್ರತಿ ಒಂದು ಗಲ್ಲಿನೂ ನಮಗೆ ಚರಂಡಿಗಳಾಗಬೇಕು. ಇನ್ನೂ ಸ್ವಲ್ಪ ಕೊರತೆ ಇದೆ ಸರ್. ಚರಂಡಿಗಳಾಗಬೇಕು, CC ರಸ್ತೆಗಳಾಗಬೇಕು. ಅವನ್ನೆಲ್ಲ ಒಂದು ನಿಭಾಯಿಸ್ಕೊಂಡು ನಾವು ಮಾಡಿಸ್ಬೇಕು ಅಂತಂದು ಹೇಳ್ಬಿಟ್ಟು ಮಾಡ್ತೀವಿ ಸರ್. ಸ್ವಚ್ಛತೆ ವಿಚಾರ ಬಂತು ಅಂದ್ರೆ, ಕೇಂದ್ರ ಸರ್ಕಾರದಿಂದ ಸ್ವಚ್ಛತೆ ಕಾಪಾಡಿಸೋಕ್ಕೋಸ್ಕರ ಬೈಲ ಮುಕ್ತ ಶೌಚಾಲಯಗಳನ್ನ ಮಾಡಬೇಕು, ಪ್ರತಿಯೊಂದು ಮನೆ ಮನೆಗೂ ಶೌಚಾಲಯಗಳನ್ನ ಕಟ್ಟಿಸ್ಕೊಡ್ಬೇಕು ಅಂತ ಒಂದು ಆದೇಶ ನೀಡಿದ್ರು. ಆ ಯೋಜನೆ ಅಡಿಯಲ್ಲಿ ತಮ್ಮ ಧರ್ಮಪತ್ನಿಯವರು ಉಪಾಧ್ಯಕ್ಷರಾದಾಗ ಎಷ್ಟು ಮನೆಗಳಿಗೆ ಶೌಚಾಲಯಗಳನ್ನು ಪೂರೈಸಿದ್ರೆ, ಇನ್ನು ಎಷ್ಟು ಮಾಡೋದಂತ ಬಾಕಿ ಇದೆ ಶೌಚಾಲಯ? ಶೌಚಾಲಯ ಇನ್ಯಾವು ಬಾಕಿ ಇಲ್ಲ ಸರ್. ಶೌಚಾಲಯ ಆಲ್ಮೋಸ್ಟ್ ನಮಗೆ ಎಲ್ಲ ಮನೆ ಮನೆಗೂ ನಾವೇ ಎಲ್ಲ ಹೋಗಿ ಖುದ್ದಂ ಹೇಳಿ ನೀವು ಮಾಡಲೇಬೇಕು ಶೌಚಾಲಯಗಳು ಅಂತಂದು ಹೇಳಿ ನಾವು ಎಲ್ಲ ಪ್ರತಿ ಒಂದ್ ಮನೆಗೂ ಶೌಚಾಲಯ ಇದೆ ಸರ್. ಶೌಚಾಲಯ ಮಾಡಿದೀವಿ ಸರ್, ಸಂಪೂರ್ಣವಾಗಿದೆ ಸರ್. ಶೌಚಾಲಯ ಹೇಳಿ ನಾವೇ ಮುಂದಿನ್ಕೊಂಡು ಮಾಡಿಸಿ ಬಿಲ್ ಕೊಡ್ಸಿದೀವಿ ಸರ್. ಗ್ರಾಮಸ್ಥರ ಮಕ್ಕಳು ಓದ್ತಾ ಇರುವಂತಹ ಶಾಲೆಯ ವಿಚಾರಕ್ಕೂ ನಿಮಗೆ ಕೇಳುತ್ತಾರೆ, ಆ ಶಾಲೆಯ ವ್ಯವಸ್ಥೆ, ಶಾಲೆಗೆ ಅಭಿವೃದ್ಧಿ, ಶಾಲೆಗೆ ವ್ಯವಸ್ಥೆ, ಇದು ನೀರಿನ ಕೊರತೆಗಳನ್ನ ಇರ್ತಕ್ಕಂಥದ್ದು ದೂರ ಮಾಡೋದಾಗಲಿ, ಶೌಚಾಲಯಗಳ ಕಟ್ಟಿಸೋದಾಗಲಿ, ಕಾಂಪೌಂಡ್ ವಾಲ್ಗಳನ್ನಾಗಿರ್ಲಿ, ಅಂಗನವಾಡಿ ಸ್ಪೆಷಲಿ ಮೇಡಮ್ ಅವರೇ, ಯಾಕಂದ್ರೆ ಮಹಿಳೆ ಆಗಿದ್ದೀರಾ, ಮಹಿಳೆ ಅವ್ರ ಗರ್ಭಿಣಿ ಮೇಲೆ ಬಾಣಂತಿ ಮಹಿಳೆ ಅವರಿಗೆ ಅಲ್ಲಿ ಜಾಸ್ತಿ ಆ ಪೌಷ್ಟಿಕ ಆಹಾರಗಳನ್ನ ಕೊಡೋದಂತ ಜಾಗ, ಅದಕ್ಕಾಗಿ ತಾವು ಏನ್ ಶ್ರಮ ಪಟ್ಟಿದ್ದೀರಾ? ಸರ್, ನಾವು ಬಾತ್ರೂಮ್ ಇಲ್ಲ ಶಿಶುವರ್ದಲ್ಲಿ, ಮಕ್ಕಳಿಗೆ ಆಗಲಿ ಬಂದರಿಗೆ ಏನಕ್ಕೆ ಒಂದು ಹೊರಗಡೆಯಿಂದ ಬಂದರಿಗೆ ಬಾತ್ರೂಮ್ ಇಲ್ಲ ಅಂತ ಬೈತಾರೆ ಅಂತ ಸರ್. ಬಾತ್ರೂಮ್ ಮಾಡಿಸ್ಕೊಟ್ವಿ, ಶೌಚಾಲಯ ಇದು ಅಂಗನವಾಡಿಲಿ ಬಾತ್ರೂಮ್ ಮಾಡಿಸ್ಕೊಟ್ವಿ ಕ್ಲೀನಾಗಿ, ತಿರುಗೆಲ್ಲ ಅದಕ್ಕೆಲ್ಲ ಪೇಂಟು, ಶಿಶುವರ್ಗೆಲ್ಲ ಅಂಗನವಾಡಿಗೆಲ್ಲ ಪೇಂಟ್ ಎಲ್ಲ ಮಾಡ್ತೀವಿ. ಹೊರಗಡೆ ಸುಣ್ಣ ಹೊಡಿಸ್ಬೇಕಂದ್ರೆ ಹೊಡೆದು ಹೊರಗಡೆನೂ ಸಹ ಸುಣ್ಣ ಎಲ್ಲ ಹೊಡಿಸ್ಕೊಟ್ವಿ ಸರ್. ತಿರ್ಗಿ ಮೊನ್ನೆ ಅದು ಟಾಪ್ ಹೋಗಿತ್ತು ಅಂತ ಸರ್, ಅವಾಗ ಅದನ್ನು ಸಹ ಟಾಪ್ ಕಿತ್ತು ML ಕಡೆಯಿಂದ ಹಾಕ್ಸಿ ಮಾಡ್ತಿತ್ತು ಸರ್. ಶಾಲೆಯಲ್ಲಿ ಕಿಟ್ಕೆ ಬಾಕ್ಲು ಎಲ್ಲ ಹೋಗಿದ್ವು ಸರ್. ಅದು ನಮ್ಮ ಅವಧಿ ಮುಗಿದ ಮೇಲೆ ಇಲ್ಲಿ ಅಲ್ಪುರಲ್ಲಿ ಸರ್ ಹೇಳಿ, ಯಾಕಂದ್ರೆ ಗುರುತಿಸಿ ಮಾತಾಡಿ, ಯಾಕಂದ್ರೆ ನಾವು ಹೋಗಿ ನಾಳೆ ದಿನ ನೋಡಿದ್ರು ಕೂಡ ಸತ್ಯಾಂಶ ಆಗಿರ್ಬೇಕು. ಏನಂತೀರಾ? ಊರಲ್ಲಿ ಶಾಲೆಯಲ್ಲಿ ರಾಜಕಾರಣಿಗಳು ಏನ್ ಹೇಳಿದ್ರು ಕೂಡ ನಾವು ಕ್ಯಾಪ್ಚರ್ ಮಾಡೋದಲ್ಲ ನಮ್ಮ ಮುಖ್ಯ ಇದು. ನಾವು ಹೇಳ್ತಾರೆ ಎಲ್ಲಿವರೆಗೆ ಸತ್ಯಾಂಶ ಇದೆ ನಾವು ಕೂಡ ಹೇಳ್ಬೇಕು ಜನರ ಹತ್ರ. ಈಗ ತಾಲೆ ನೀವು ಅಲ್ಲೇ ಎಲ್ಲ ಪರಿಶೀಲನೆ ಮಾಡ್ಕೊಂಡ್ ಬಂದಿದ್ದೀರಾ, ನೀವೆಲ್ಲ ನೋಡ್ಕೊಂಡ್ ಮಟ್ಟಕ್ಕಾಗಿದೆ ಅಷ್ಟು ಮಾಡಿದ್ದೀವಿ. ಇನ್ನು ಜನರಿಗೂ ಕೇಳದಂತ ಆಗಿರೋದು ಸತ್ಯಾಂಶ ಮುಂದೆ ಬರೋಣ. ಹೌದಾ ಸರ್? ಇನ್ನೂ ಇದಾವೆ ಸರ್ ಕೆಲಸಗಳು, ಇನ್ನೂ ಇದಾವೆ. ನಮ್ದು ಈ ಸ್ಕೂಲ್ ಬಿಲ್ಡಿಂಗ್ ಇಂದ ಒಂದು ಟಾಪ್ ಇಂದ ಅದು ಸೋರ್ವಕ್ಕೆ ಆಗುತ್ತೆ,
ಅದ್ರದ್ದೊಂದು ಸೋರ್ವಿಕೆದ ಒಂದು ನಾವು ಅದನ್ನ ರೆಡಿ ಮಾಡಿಸ್ಬೇಕು. ಮೊನ್ನೆ ನಾನು ಹೋಗಿ ಹಂಗು ನಮ್ಗೆ ಇವಾಗ ಯಾವುದು ಕೋಟ ಇಲ್ಲಪ್ಪ ಸದ್ಯಕ್ಕೆ ಸ್ಟಾರ್ಟಿಂಗ್ಗೆ ಬೇಕಾರೆ ನಮ್ಮ ಕೈಲಾಗದ ನಮ್ಮ ಇಲ್ಲಿ ಕಾರ್ಯಕರ್ತರು ಇರೋರು ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಂದ್ರೆ ಆ ಲೆಕ್ಕಾಚಾರಕ್ಕೆ ಮಕ್ಕಳು ಭವಿಷ್ಯಕ್ಕೋಸ್ಕರ ನಾವು ಮಾಡೋಣ ಅಂದ್ಕೊಂಡಿದ್ದೀವಿ ಅದನ್ನು ನಾವು ಮಾಡ್ತೀವಿ. ತುಂಬ ಸಂತೋಷ ಆಯಿತು ದೇವರಾಜರೇ. ಸಮಯ ಬಹಳ ಕಡಿಮೆ ಇದೆ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಸಮಯದಲ್ಲಿ ನಾವು ಕೂಡ ಬಂದಿದ್ದೀವಿ ತಾವು ಕೂಡ ಎಲ್ಲೋ ಅರ್ಜೆಂಟ್ ಹೋಗಬೇಕಾಗಿರೋದಂತ ಸಂದರ್ಭ ಇತ್ತು. ಕೊನೆಯಾಗಿ ನಾನು ಒಂದು ವಿಚಾರ ಕೇಳಿ ನನ್ನ ಮುಗಿಸ್ತಾ ಇದ್ದೀನಿ. ಎರಡು ಬಾರಿ ಶಾಸಕರ ಅವಧಿ ನೋಡಿದಿರಿ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ 20 ವರ್ಷದಿಂದ ಶ್ರಮ ಪಡೆದು ಬಂದಿದ್ದೀರಿ. ಮೇಡಮ್ ಅವರಿಗೆ 5 ವರ್ಷ ಒಂದು ಅನುಭವ ರಾಜಕೀಯದ್ದು ಮತ್ತು ಸಮಾಜ ಸೇವೆಗಳದ್ದು. ನಿಮಗೆ ನಾನು ನೇರವಾಗಿ ಕೇಳೋದಾದರೆ ಹಿಂದಿನ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂತಹ ಸಾಮಾನ್ಯ ಶ್ರೀ ಜಯಚಂದ್ರ ಅವರು ವಿಚಾರ ಆಗಿರ್ಬೋದು, ಸತ್ಯನಾರಾಯಣ ಅವರು ಈಗ ಮೃತಪಟ್ಟಿದ್ದಾರೆ ಅವರಿಗೆ ದೇವಾಂಗದ ಆಗಿರ್ತಕ್ಕಂಥವ್ರು, ಎರಡು ಅವಧಿಗಳಲ್ಲಿ ತಮ್ಮ ಯಾರ ಅವಧಿ ಒಳ್ಳೆದಿತ್ತು, ಏನು ಉನ್ನತಿಗಳನ್ನು ಯಾರ ಅವಧಿಯಲ್ಲಿ ಅಭಿವೃದ್ಧಿಗಳನ್ನು ಹೆಚ್ಚಾಗಿ ಆಗಿದೆ? ನಮಗೆ ಜಯಚಂದ್ರ ಸಾಹೇಬರು ಗೆದ್ದಾಗಿಂದ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಸರ್. ನಮ್ಮ ಶಿರಾ ಆಗಲಿ ಹಳ್ಳಿಗಳ ಕಡೆ ಆಗಲಿ ಜನಗಳಿಗೆ ಒಳ್ಳೆ ಸೌಕರ್ಯ ಸಿಕ್ಕಿದೆ. ಅದು ಇನ್ನು ಸತ್ಯನಾರಾಯಣಪ್ಪ ಅವರು ಗೆದ್ದಾಗ ಯಾರಿಗೇನು ಜನಗಳಿಗೇನು ಹೆಲ್ಪ್ ಆಗಲಿಲ್ಲ, ಅವ್ರದ್ದವ್ರು ನೋಡ್ಕೊಂಡು ಹೋಗ್ಬಿಟ್ರು ಅವ್ರೇನ ಜನಗಳಿಗೆ. ಜಯಚಂದ್ರ ಸಾಹೇಬ್ ಇದ್ದಾಗ ಒಳ್ಳೆ ಹೆಲ್ಪ್ ಆಗಿದೆ ಸರ್. ಒಂದು ಯಾವುದೇ ಒಂದು ಸೀಮೆಸಿನ ಲೋನ್ ಆಗಲಿ, ಒಂದು ಕುರಿ ಲೋನ್ ಆಗಲಿ, ಒಂದು ಜನಗಳಿಗೆ ಒಂದು ನೀರಿಂದಾಗಲಿ ಊರಲ್ಲಿ ಒಂದು ಏನೋ ಕಷ್ಟ ಸುಖ ಅಂತ ಅವ್ರ ಮನೆ ಬಾಗಿಲಿಗೆ ಹೋದ್ರು ಸಹ ಅವ್ರಿಗೂ ಕೂಡ ಸಹಾಯ ಮಾಡಿದ್ದಾರೆ. ನಾನು ಎಷ್ಟೋ ಬಡ ಹೆಣ್ಮಕ್ಳು ಮದುವೆಯಲ್ಲಿ ಅವ್ರಿಗೂ ಸಹ ಕರ್ಕೊಂಡೋಗಿ ಅವ್ರ ಕೈಲಾದ ಸಹಾಯ ಮಾಡಿಸಿದ್ದೀನಿ ಸರ್. ತಾವೇನು ಹೇಳಕ್ ಇಷ್ಟಪಡ್ತೀರಾ ಜಯಚಂದ್ರ ಅವ್ರ ಬಗ್ಗೆ ಆಗಿರ್ಲಿ, ಸತ್ಯನಾರಾಯಣ ಅವ್ರ ಬಗ್ಗೆ ಆಗಿರ್ಲಿ, ಮತ್ತೆ ಯಾರೇ ಆಗಿರ್ಲಿ ವ್ಯಕ್ತಿ ಶಾಸಕರುಗಳು ವಿಚಾರ? ನಾನು ಪಕ್ಷದಿಂದ ನಾನು ಏನು ನಾನು ಹೊಗಳಿಕೆಯಿಂದ ನಾನು ಹೇಳ್ತಿಲ್ಲ ಸರ್. ನನಗೆ ಆಗಿರೋ ಅನುಕೂಲ ನಾನು ಹೇಳ್ತೀನಿ. ಹಿಂದ್ಗಡೆ ನಾವು ಜಯಚಂದ್ರ ಸಾಹೇಬ್ ಇದ್ದಾಗ ನಮ್ಮ ರೈತರಿಗೆ ಒಂದು ಗಂಗಾ ಕಲ್ಯಾಣಿ ಬೋರ್ ಆಗಿರ್ಬೋದು ಸರ್, ಇವರಿಗೆ ನೀರಿಲ್ಲ, ಇವ್ರಿಗೊಂದು ಬೋರಿನ ಕೊರತೆ ಐತೆ ಅಂದಾಗ ನಾವ್ರ ಅವಧಿಯಲ್ಲಿ ನನಗೆ ನಮ್ಮೂರಿಗಂತ 6 ಗಂಗಾ ಕಲ್ಯಾಣಿ ಬೋರ್ಗಳನ್ನ ಮಾಡ್ಕೊಂಡ್ರು ರೈತರಿಗೆ ಮಾಡಿಕೊಟ್ರು ಸರ್. ನಾವು ಒಂದೇ ಮತ್ತು ಸರ್ ನಮ್ಮ ಎಲ್ಲ ಊರಿಗೂ ನಮಗೆ ನಮಗೆ ಓಡಕ್ಕೆ ರೋಡ್ ಇಲ್ಲ ನಮಗೆ ಅಂದಾಗ ಮಧುಗಿರಿ ರೋಡಿಂದ ಹಿಡಿದು ಚೆನ್ನೇನಕುಂಟೆ ರೋಡಗೂ ಟಾರ್ ರೋಡ್ ಮಾಡಿಕೊಟ್ರು. ಆಮೇಲೆ ಇನ್ನೇನು ಮಾಮೂಲಿ ಗಲ್ಲಿ ಗಲ್ಲಿ ಎಲ್ಲ ಯಾವ್ಯಾವ ಗಲ್ಲಿಗೆ ಅವಶ್ಯಕತೆ ಬೇಕು ಅವನ್ನು CC ರೋಡ್ ಮಾಡೀವಿ, ಬಾಕ್ಸ್ ಹ್ಯಾಂಡಿಂಗ್ ಮಾಡೀವಿ, ಇನ್ನು ಸ್ವಲ್ಪ ಇದ್ದಾವೆ ಅವನ್ನ ಏನೋ ಜನದ ಅಭಿಪ್ರಾಯದಿಂದ ಈ ಸತಿ ಬಂದರೆ ನಾನು ನಮ್ಮ ಒಂದು ಊರು ನಮ್ಮ ಪಂಚಾಯತಿ ಒಂದು ಅಭಿವೃದ್ಧಿ ಬರುತ್ತೆ ಎಂಬ ಉದ್ದೇಶ ನಂದು ಅಷ್ಟು ಬಿಟ್ರೆ. ಈ ಬಾರಿ ಮತ್ತೆ ಅಂದ್ರೆ ಈಗ ಉಪಚುನಾವಣೆ ಬೇರೆ ನಡೀತಾ ಇದೆ, ನೋಡೋಣ ಯಾರು ಸರ್ಕಾರ ಬರುತ್ತೆ, ಯಾರು ಒಂದು ಇವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಜನದೇವರು ಯಾರಾಗಿರ್ತಾರೆ ಅಂತ ನೋಡೋಣ ಅಂತೆ. ಬಂದ್ಮೇಲೆ ಮತ್ತೆ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕೂಡ ನೋಡೋಣ ಅಂತಾನೆ ಇದೀವಿ. ಯಾಕಂದ್ರೆ ಊರಿನ ಪರಿಸ್ಥಿತಿ ಈಗ ಕೊರೋನಾ ಸಂಕಷ್ಟದಲ್ಲಿ ತುಂಬಾ 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 ಹಿಂದೆ ಉಳಿದಿರತಕ್ಕಂಥದ್ದು, ಇಡೀ ದೇಶದಲ್ಲಿ ಈ ತೊಂದರೆ ಆಗಿರ್ತಕ್ಕಂಥದ್ದು, ಬಡವರು ಇನ್ನೂ ಬಡವರಾಗಿ ಹೋಗ್ಬಿಟ್ರು, ಮಿಡಲ್ ಕ್ಲಾಸ್ನವರು ಬಡವರಾಗ್ಬಿಟ್ಟಿದ್ದಾರೆ ಅಲ್ವಾ. ಶ್ರೀಮಂತರು ಅಂತೂ ಬಿಡಿ ಏನೋ ಸಹಾಯಗಳನ್ನ ಮಾಡ್ಕೊಂಡು ಏನೋ ಮಾಡ್ಕೊಂಡ್ರು ಈ ಕೊರೋನಾ ವೈರಸ್ ಸಂಕಷ್ಟದಲ್ಲಿ, ಆದ್ರೂ ದೇವರ ದಯದಿಂದ ಇಂಥ ಕೊರೋನಾಗಳನ್ನ ಇಂಥ ಕಾಯಿಲೆಗಳನ್ನ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಈ ತರ ಯಾವುದು ಕಾಯಿಲೆ ಬರಬಾರ್ದು ಅಂತ ಹೇಳ್ತಾ ಸಮಯ ಬಹಳ ಕಡಿಮೆ ಇರೋದ್ರಿಂದ ನಮ್ಮ ನಿಮ್ಮ ಮಾತುಗಳನ್ನು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ India.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮ್ಮ ಇಬ್ರು ದಂಪತಿಗಳಿಗೂ ಧನ್ಯವಾದಗಳನ್ನು. ಕೇಳಿದ್ರಲ್ಲ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಮಾಗೋಡು ಗ್ರಾಮ ಪಂಚಾಯಿತಿಯ 2015-20 ಅವಧಿವರೆಗೂ ಉಪಾಧ್ಯಕ್ಷತೆ ಸ್ಥಾನವನ್ನು ಪಡೆದಿರುವಂತಹ ಹಾಗೂ ಜನ ಅಪೇಕ್ಷೆ ಪ್ರಕಾರ ಮತ್ತೊಮ್ಮೆ ಸದಸ್ಯರಾಗುವ ಸಾಧ್ಯತೆಗಳನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾಗುವ ಸಾಧ್ಯತೆಗಳನ್ನು ಹೊಂದಿರುವಂತಹ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಅವರ ಯಜಮಾನರು ಸತತವಾಗಿ ಸುಮಾರು 20 ವರ್ಷಗಳ ಕಾಲದಿಂದಲೇ ಸಮಾಜ ಸೇವೆಗಳಲ್ಲಿ ತೊಡಗೊಂಡಿರತಕ್ಕಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಮನೆ ಮನೆ ಕಾಂಗ್ರೆಸ್ಗೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿ ಓಡಾಡಿ ಸಮಾಜ ಸೇವೆಗಳನ್ನು ತೊಡಸ್ಕೊಂಡಿರತಕ್ಕಂತಹ ಸನ್ಮಾನ್ಯ ಶ್ರೀ ದೇವರಾಜ್ ಪೀನ್ ಅವರ ಮಾತುಗಳನ್ನು ತಾವು ಕೇಳಿದ್ರು. ಇನ್ನಷ್ಟು ವಿವರಗಳು ಇನ್ನಷ್ಟು ಸುದ್ದಿಗಳನ್ನು ಈ ದಂಪತಿಗಳು ಬಗ್ಗೆ ತಿಳಿಯಲು ಇಂದೇ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.